ಗೋಯಾಶ್ ವತಿಯಿಂದ ಇವತ್ತು ನಾನು ನಿಮಗೆ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಬಗ್ಗೆ ಇಂಪಾರ್ಟೆನ್ಸ್ ಬಗ್ಗೆ ಮಾತಾಡಬೇಕಂತ ಹೇಳಿ ನನ್ನ ಬಯಕೆ ಇದೆ. ಅವರಿಗೆ ಕಡಿಮೆ ಅಥವಾ ಶಕ್ತಿ ತುಂಬ ಕಡಿಮೆ ಇರುತ್ತೆ. ಶಕ್ತಿ ಕಡಿಮೆ ಇದ್ರೂ ಕೂಡ ನನಗೆ ಶಕ್ತಿನೇ ಇಲ್ಲ ಅನ್ನೋ ಭಾವನೆ ಬರುತ್ತೆ. ನೋವು ಹತಾಶೆಗಳು ಹೊಂದಿರ್ತಾರೆ. ಧೂಮಪಾನ, ಮದ್ಯಪಾನ, ಐಡಿಯು ಇಂಜೆಕ್ಟಿಂಗ್ ಡ್ರಗ್ಸ್ ಡ್ರಗ್ಸ್ಗಳನ್ನು ಯೂಸ್ ಮಾಡ್ತಾ ಇರ್ತಾರೆ, ಅವನ್ನು ಬಳಸ್ತಾ ಇರ್ತಾರೆ. ಮಾನಸಿಕ ಗೊಂದಲ, ಮರವು, ಕೋಪ, ಚಿಂತೆ, ಹತಾಶೆ, ಸತ್ತೋಗಬೇಕು ಅಥವಾ ಭಯದ ವಾತಾವರಣದಲ್ಲಿ ಅವರು ಬದುಕ್ತಾ ಇರ್ತಾರೆ. ನಮಸ್ಕಾರ ಎಲ್ಲರಿಗೆ. ನನ್ನ ಹೆಸರು ಸಂತೋಷ್ ಅಂಥೇಳಿ, ಸಮಾಜ ಕಾರ್ಯಕರ್ತರು. ಒಂದು 5-6 ನಿಮಿಷ ಆದರೆ ಸೊ ಅದಕ್ಕಾಗಿ ನಮಗೆಲ್ಲ ಗೊತ್ತಿದೆ, ಇವತ್ತು ನಾವು ಇಡೀ ವರ್ಲ್ಡ್ ವೈಡ್ ಇಡೀ ಪ್ರಪಂಚದಾದ್ಯಂತ ಮಾನಸಿಕ ಆರೋಗ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೇವೆ. ಅದರ ಇಂಪಾರ್ಟೆನ್ಸ್ ಏನಿದೆ ಅಂತ, ಯಾಕೆ ನಾವು ಅದನ್ನು ಆಚರಣೆ ಮಾಡಬೇಕು, ಅದನ್ನು ಯಾಕೆ ಆಚರಣೆ ಮಾಡಬೇಕು, ಅದರ ಇತಿಹಾಸವನ್ನು ನೋಡೋಣ, ಅದರ ಇಂಪಾರ್ಟೆನ್ಸನ್ನು ನೋಡೋಣ. ಸೊ ಮಾನಸಿಕ ಆರೋಗ್ಯ ಅಂದ್ರೇನು, ಮಾನಸಿಕ ಅನಾರೋಗ್ಯ ಅಂದ್ರೇನು, ಸೊ ಅದಕ್ಕೆ ಪರಿಹಾರ ಇದೆಯಾ, ಸೊ ಈ ಎಲ್ಲ ವಿಷಯಗಳ ಬಗ್ಗೆ ಸುಮಾರು ಒಂದು 5-6 ನಿಮಿಷ, ಒಂದು 10 ನಿಮಿಷ ನಾವು ಚರ್ಚೆಗಳನ್ನು ಮಾಡೋಣ. ಸೊ ಮೊಟ್ಟ ಮೊದಲಿಗೆ ನಾವು ವಿಚಾರ ಮಾಡೋಣ, ನಾವೆಲ್ಲ 21ನೇ ಶತಮಾನದಲ್ಲಿದ್ದೀವಿ. ಮನುಷ್ಯ ಏನೆಲ್ಲ ಮಾಡ್ತಿದ್ದಾನೆ, ಏನೆಲ್ಲ ಆವಿಷ್ಕಾರಗಳು ಮಾಡ್ತಿದ್ದಾನೆ, ಏನೆಲ್ಲ ಸಂಶೋಧನೆ ಮಾಡ್ತಿದ್ದಾನೆ. ಮನುಷ್ಯ ಸಂಶೋಧನೆ ಮಾಡಲಾರ್ದಂಥ ವಿಷಯಗಳು ಯಾವುದೂ ಇಲ್ಲ. ಸೊ ಇಷ್ಟೆಲ್ಲ ಆದರೂ ಕೂಡ ನಾವು ಏನು ಮಾಡ್ತಿದ್ದೇವಪ್ಪ ಅಂದರೆ, ನಮ್ಮಲ್ಲಿ ಎಲ್ಲೋ ಒಂದು ಕೊರತೆ ಇದೆ, ನಮ್ಮ ಮಾನಸಿಕ ಆರೋಗ್ಯ ಸದ್ಯದಲ್ಲಿ ಕೆಡ್ತಾ ಇದೆ ಒಂದು ಹೇಳುತ್ತೆ. ನಮಗೆಲ್ಲ ಗೊತ್ತಿದೆ, WHO ಒಂದು ರಿಪೋರ್ಟ್ ಹೇಳ್ತಾ ಇದೆ, ಜಗತ್ತಿನಾದ್ಯಂತ ಪ್ರತಿ 8 ಜನರಲ್ಲಿ ಒಬ್ಬರು ಮಾನಸಿಕ ರೋಗಿಗಳಾಗ್ತಿದ್ದಾರೆ, ಮಾನಸಿಕ ಖಿನ್ನತೆ ಒಳಗಾಗ್ತಿದ್ದಾರೆ ಅಂತ ರಿಪೋರ್ಟ್ ಹೇಳ್ತಿದೆ. ಅಂದರೆ ವಿಚಾರ ಮಾಡಿ, ಜಗತ್ತಿನಲ್ಲಿ ಸುಮಾರು 700 ಕೋಟಿ ಜನಸಂಖ್ಯೆ ಇದ್ದಾರೆ, 8 ಜನರಲ್ಲಿ ಒಬ್ಬರಂದರೆ 700 ಕೋಟಿಯಲ್ಲಿ ಎಷ್ಟು ಜನ ನಾವು ಮಾನಸಿಕ ರೋಗಿಗಳಿದ್ದೀವಿ. ಅದೇ ರೀತಿ ನಾವು ಭಾರತ ದೇಶಕ್ಕೆ ಬಂದಾಗ ಭಾರತದಲ್ಲಿ ಸುಮಾರು 140 ಕೋಟಿ ಜನಸಂಖ್ಯೆ ಇದೆ, ಅದರಲ್ಲಿ ಎಷ್ಟು ಜನ ಮಾನಸಿಕ ರೋಗಿಗಳಿದ್ದಾರೆ, ಎಷ್ಟು ಖಿನ್ನತೆ ಇದೆ, ಎಷ್ಟು ಸಮಸ್ಯೆಯಲ್ಲಿ ನಾವು ಸಿಗಿಬಿಡ್ತಿದ್ದೇವೆ ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ಇನ್ನೊಂದು ಹೇಳುತ್ತೆ, WHO ರಿಪೋರ್ಟ್ ಹೇಳುತ್ತೆ, ಪ್ರತಿ ವರ್ಷ ಸುಮಾರು 7 ಲಕ್ಷ ಜನರೇನಪ್ಪ ಅಂದರೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ, ಖಿನ್ನತೆಗೊಳಗಾಗ್ತಾ ಇದ್ದಾರೆ, ಆಟೋಮೆಟಿಕ್ಕಾಗಿ ಸುಸೈಡ್ ಮಾಡ್ಕೋತಾ ಇದ್ದಾರೆ. ಯಾಕೆ? ಸೊ ಅದು ನಮಗೆ ನಮ್ಮ ಮುಂದಿರುವಂತಹ ಯಕ್ಷಪ್ರಶ್ನೆ ಅನ್ನೋದು ತಪ್ಪಾಗಲಾರ್ದು. ಯಾಕಂದರೆ ನಾವು ಕಳೆದ 2 ವರ್ಷಗಳಿಂದ ನೋಡ್ತಿದ್ದೀವಿ, ಕೋವಿಡ್ ಪ್ಯಾಂಡಮಿಕ್ ಇತ್ತು, ಹಾಂ, ಅಧಿರಥ ಮಹಾರಥ ಏನು ಜಗತ್ತಿನಲ್ಲಿರುವಂಥ ಸಿನಿಮಾ ನಟರು, ಬೇರೆಯವರು, ಶ್ರೀಮಂತರು, ಬಡವರು ಎಲ್ಲರೂ ಕೂಡ ಈಗ ಮಾನಸಿಕ ಕಾಯಿಲೆಗೆ ಒಳಗಾಗ್ತಿದ್ದಾರೆ. ಯಾಕೆ? ಸೊ ಯಾಕೆ ಅನ್ನೋದನ್ನು ನಾವು ಮುಂದೆ ನೋಡೋಣ. ಮೊದಲಿಗೆ 1992ರಲ್ಲಿ ಹೆನ್ರಿ ಅನ್ನೋರು, ಏನಪ್ಪ ರಿಚರ್ಡ್ ಹಂಟರ್ ಅನ್ನೋರು ಏನಪ್ಪ ಅಂತಂದರೆ, ಈ ಮಾನಸಿಕ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ಆಚರಣೆ ಮಾಡಬೇಕು, ಇದರ ಮಹತ್ವವನ್ನು ಜಗತ್ತಿಗೆ ಹೇಳಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡಿದರು. ಅದೇ ರೀತಿ ಸುಮಾರು 150 ದೇಶಗಳನ್ನು ಒಂದು ಕಡೆ ಕೂಡಿಸಿ ಒಂದು ಒಕ್ಕೂಟವನ್ನು ರಚನೆ ಮಾಡಿ ಅವರಿಗೆ ಮಾನಸಿಕ ಆರೋಗ್ಯದ ಪ್ರಾಮುಖ್ಯತೆ ಬಗ್ಗೆ ಚರ್ಚೆಯನ್ನು ಮಾಡಿದರು. ಅದೇ ನಿಟ್ಟಿನಲ್ಲಿ 1992 ಅಕ್ಟೋಬರ್ 10ರಂದು ಮೊಟ್ಟ ಮೊದಲ ಬಾರಿಗೆ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆಯನ್ನು ಸೆಲೆಬ್ರೇಷನ್ ಮಾಡಿದರು. ಸೊ ಅದೇ ರೀತಿಯಾಗಿ ಏನಾಯ್ತು ಅಂದರೆ, ಪ್ರತಿ ವರ್ಷವೂ ಕೂಡ ಸೆಲೆಬ್ರೇಷನ್ ಮಾಡ್ತಾರೆ, ಒಂದೊಂದು ಘೋಷವಾಕ್ಯನ ಇಟ್ಕೋತಾರೆ, ಒಂದೊಂದು ಥೀಮನ್ನು ಇಟ್ಕೋತಾರೆ. ಆ ಥೀಮನ್ನು ಇಟ್ಕೊಂಡು ಪ್ರತಿ ವರ್ಷ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆಯನ್ನು ಸೆಲೆಬ್ರೇಟನ್ನು ಮಾಡ್ತಿದ್ದಾರೆ. ಸೊ ಅದೇ ರೀತಿಯಾಗಿ ಈ ವರ್ಷ 2022ರಲ್ಲಿ ಘೋಷವಾಕ್ಯ ಏನಪ್ಪ ಅಂದರೆ, ಜಾಗತಿಕವಾಗಿ ಎಲ್ಲರ ಮಾನಸಿಕ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ಆದ್ಯತೆಯನ್ನು ನೀಡಬೇಕು ಅನ್ನೋದು 2022ನೇ ಘೋಷವಾಕ್ಯ ಇದೆ. ಸೊ ಹಾಗಿತ್ತಂದರೆ ಈ ಮಾನಸಿಕ ಆರೋಗ್ಯದ ಚಿಹ್ನೆಗಳೇನೋ ಇದ್ದಾವ ಅಥವಾ ಸಿಂಪ್ಟಮ್ಸ್ ಏನಾರ ಇದ್ದಾವ, ನಾವು ಹೇಗೆ ಅವರನ್ನು ಗುರುತಿಸಬೇಕು? ಸೊ ಇವರು ಮಾನಸಿಕ ಇಲ್ನೆಸ್ ಇದೆ, ಸೊ ಇವರಿಗೆ ಮಾನಸಿಕ ಸಮಸ್ಯೆ ಇದೆ ಅಂತ ನೀವು ಹೇಗೆ ಅವರನ್ನು ಗುರುತಿಸಬೇಕು? ನಾನು ಕೆಲವೊಂದು ಸಿಂಪ್ಟಮ್ಸ್ಗಳನ್ನು ಹೇಳ್ತೀನಿ, ಅದು ಒಂದು ಸಿಂಪ್ಟಮ್ ಇರ್ಬೋದು ಅಥವಾ ಎಲ್ಲ ಸಿಂಪ್ಟಮ್ಸ್ಗಳು ಕೂಡ ಇರ್ಬೋದು. ಸೊ ಮೊಟ್ಟ ಮೊದಲನೇದಾಗಿ ಅತಿಯಾಗಿ ತಿನ್ನುವುದು ಅಥವಾ ತುಂಬ ಕಡಿಮೆ ತಿನ್ನುವುದು ಅಥವಾ ಅತಿಯಾಗಿ ನಿದ್ದೆ ಮಾಡೋದು. ನೀವು ಯಾವಾಗ ನೋಡಿದ್ರು ಕೂಡ ನಿದ್ದೆ ಮಾಡೋದು, ಯಾವಾಗ ನೋಡಿದ್ರು ತಿನ್ನೋದು, ಇಲ್ಲಾಂದರೆ ತಿನ್ನದೆ ತುಂಬ ಕಡಿಮೆ ಮಟ್ಟದಲ್ಲಿ ತಿನ್ನುವಂಥದ್ದು. ಸೊ ಒಂದು ಕಾರಣ. ಎರಡನೇ ಕಾರಣ, ಜನರಿಂದ ಮತ್ತು ಯಾವುದೇ ಚಟುವಟಿಕೆಗಳಿಂದ
ದೂರ ಇರುವಂಥದ್ದು, ಜನರಲ್ಲಿ ಇನ್ವಾಲ್ವ್ಮೆಂಟ್ ಇರುವುದಿಲ್ಲ, ಜನರ ಜೊತೆಯಲ್ಲಿ ಬೆರೆಯುವುದಿಲ್ಲ. ಸೊ ಜನರಿಂದ ದೂರ ಇರುವಂಥವ್ರು ಆಗಿರ್ತಾರೆ. ಸೊ ಸತ್ಯವಲ್ಲದ ಮಾತುಗಳನ್ನು ನಂಬ್ತಾರೆ, ಇವ್ರು ನನ್ನ ಬಗ್ಗೆನೇ ಮಾತಾಡಿದ್ರು, ಅವ್ರು ನನ್ನ ಬಗ್ಗೆನೇ ಮಾತಾಡ್ತಿದ್ದಾರೆ ಅನ್ನೋ ಒಂದು ಕೀಳರಿಮೆಯಲ್ಲಿ ಅವರು ಒಳಗಾಗ್ತಾರೆ. ಸೊ ಇವೆಲ್ಲ ಸಿಂಪ್ಟಮ್ಗಳು ಮಾನಸಿಕ ಇಲ್ನೆಸ್ ಇದ್ದವರಿಗೆ ಇರ್ತವೆ. ಸೊ ಹಾಗಿತ್ತಪ್ಪ ಅಂದರೆ ಇವರ ಆರೋಗ್ಯವನ್ನು ಕಾಪಾಡೋದು ಹೇಗೆ, ಹೇಗೆ ಇವರನ್ನು ಸುಧಾರಿಸಬೇಕು, ಹೇಗೆ ಸುಧಾರಿಸ್ಬೇಕಪ್ಪ ಅಂತಂದರೆ, ಒಂದನೇದು ಪಾಯಿಂಟ್ ಏನಂತಂದರೆ, ನಮ್ಮಲ್ಲಿ ತುಂಬ ಎಕ್ಸ್ಪರ್ಟ್ ಇದ್ದಾರೆ, ನುರಿತ ಅನುಭವ ಇರುವಂತಹ ಡಾಕ್ಟರ್ಸ್ ಇದ್ದಾರೆ, ಸೈಕ್ಯಾಟ್ರಿಕ್ ಕೌನ್ಸಿಲರ್ ಇದ್ದಾರೆ. ಸೊ ಅವ್ರ ಹತ್ರ ಹೋಗಿ ಅವ್ರ ಕೌನ್ಸಿಲಿಂಗ್ ತಗೊಳ್ಳೋದು ತುಂಬ ಉತ್ತಮ ಒಂದು. ಎರಡನೇದು, ಬೇರೆಯವರೊಂದಿಗೆ ಬೆರಿಬೇಕಾಗುತ್ತೆ, ಆ್ಯಕ್ಟಿವ್ ಆಗಿರಬೇಕಾಗುತ್ತೆ, ಪಾಸಿಟಿವ್ ಥಿಂಕಿಂಗ್ ಇರಬೇಕಾಗುತ್ತೆ, ಬೇರೆಯವರಿಗೆ ಹೆಲ್ಪ್ ಮಾಡುವಂಥದ್ದು ಇರಬೇಕಾಗುತ್ತೆ. ಮತ್ತು ಯಾವಾಗ ನಮ್ಮ ಮೂಡ್ ಆಫ್ ಆಯ್ತಂದರೆ ನಿದ್ರೆ ಮಾಡಬೇಕಾಗುತ್ತೆ. ಬೇರೆ ಬೇರೆ ಕೌಶಲ್ಯಗಳನ್ನು ಹೊಸದು ನಾವು ಕಲಿತೇವಂತಂದರೆ ಈ ಮಾನಸಿಕ ಆರೋಗ್ಯ ಉತ್ತಮ ಆಗೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಯಾಕಂತಂದರೆ ನಾವು ಕಳೆದ 2 ವರ್ಷದಿಂದ ನೋಡ್ತಾ ಇದ್ದೀವಿ, ನಾವು ಕೋವಿಡ್ ಪ್ಯಾಂಡಮಿಕನ್ನು ಅನುಭವಿಸಿದ್ದೇವೆ, ಏನೆಲ್ಲ ಅಲ್ಲೋಲು ಕಲ್ಲೋಲು ಆಯಿತು, ಅತೀ ಪ್ರೀತಿ ಮಾಡೋರನ್ನು ಕಳ್ಕೊಂಡಿದ್ದೇವೆ, ಇವತ್ತು ಮುಂಜಾನೆ ಮಾತಾಡಿದ್ದಾರೆ ನೈಟು ಸತ್ತೋಗಿದ್ದಾರೆ. ಇಂತಹ ಸಿಚುವೇಶನ್ನಲ್ಲಿ ನಾವು ಹೇಗೆ ಜೀವನ ಮಾಡಬೇಕು? ಯಾಕಂದರೆ ನಾವು ಭೌತಿಕವಾಗಿ ದುಡ್ಡು ಸಂಪಾದನೆ ಮಾಡ್ತಿದ್ದೇವೆ, ಆಸ್ತಿ ಸಂಪಾದನೆ ಮಾಡ್ತೀವಿ, ಎಲ್ಲನೂ ಸಂಪಾದನೆ ಮಾಡ್ತಿದ್ದೇವೆ, ಆದರೆ ನಮ್ಮ ಮಾನಸಿಕ ಆರೋಗ್ಯವನ್ನು ನಾವು ಹದಗೆಡಿಸ್ಕೋತಾ ಇದ್ದೇವೆ. ಸೊ ಉತ್ತಮ ಸಮಾಜ ನಿರ್ಮಾಣ ಮಾಡಬೇಕಿತ್ತಂದರೆ ನಮ್ಮ ಮಾನಸಿಕ ಆರೋಗ್ಯ ಉತ್ತಮವಾಗಿಟ್ಕೊಳ್ಳೋದು ನಮ್ಮ ಜವಾಬ್ದಾರಿಯಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೇನಾದರೂ ಮಾಹಿತಿ ಬೇಕಾದರೆ, ಆಪ್ತ ಸಮಾಲೋಚನೆ ಬೇಕಾದರೆ ಗೋಹ್ಯಾಶಿಗೆ ನೀವು ಬರೀರಿ. ಸೊ ಅಲ್ಲಿ ನಿಮಗೆ ನಾವು ಕೌನ್ಸಿಲಿಂಗನ್ನು ಕೊಡಲು ನೆರವಾಗ್ತೇವೆ. ಧನ್ಯವಾದಗಳು.